ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಮುಳುಬಾಗಿಲು ತಾಲೂಕು ನಂಗಲಿ ಗ್ರಾಮದ ವೈಭವ ಲಕ್ಷ್ಮಿ ಕಲ್ಯಾಣ ಮಂಟಪಕ್ಕೆ ಗುರುವಾರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೋಚಿಮಲ್ ಹಾಲು ಉತ್ಪಾದಕರ ಸಂಘ ಹಾಗೂ ಜೆಡಿಎಸ್ ಪಕ್ಷದ ಸಂಯುಕ್ತ ಆಶ್ರಯದಲ್ಲಿ 14,000 ಆಹಾರ ದಿನಸಿ ಕಿಟ್ಗಳ ವಿತರಣಾ ಕಾರ್ಯಕ್ರಮದ ಉದ್ಘಾಟನೆಗೆ ಜೆಡಿಎಸ್ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲ ಬಾರಿಗೆ ಮುಳುಬಾಗಿಲಿಗೆ ಆಗಮಿಸುತ್ತಿದ್ದು ಜೆಡಿಎಸ್ ಪಕ್ಷದ ಯುವಕರಿಂದ ಭವ್ಯ ಸ್ವಾಗತವನ್ನು ಕೋರಿ ಆಹಾರ ದಿನಸಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಪಕ್ಷದ ಮುಖಂಡರಾದ ಸಮೃದ್ಧಿ ಮಂಜುನಾಥ್ ಸುದ್ದಿಗಾರರಿಗೆ ತಿಳಿಸಿದರು. ವರದಿ ಬಜರಂಗಿ ಚಲ್ಪತಿ, ಮೂಡಲಕಿರಣ ಸುದ್ದಿ. ಸಮಸ್ತ ಮುಳುಬಾಗಿಲು ತಾಲೂಕಿನ ಜನರಿಗೆ ಆಫ್ಟರ್ ಲಾಂಗ್ ಟೈಮ್ ನಮಸ್ಕರಿಸುತ್ತಾ ಪ್ರೀತಿಯ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಹಾಗೂ ನಾಗರಿಕರಲ್ಲಿ ಇದೇ ಗುರುವಾರ ದಿವಸ 11:30 ವೈಭವ ಲಕ್ಷ್ಮಿ ಕಲ್ಯಾಣ ಮಂಟಪಕ್ಕೆ ನಂಗಲಿಗೆ ಉದ್ಘಾಟನಾ ಸಮಾರಂಭಕ್ಕೆ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯುವ ನಿಖಿಲ್ ಕುಮಾರಸ್ವಾಮಿ ಅವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಮುಳುಬಾಗಿಲು ಆಗಮಿಸಿದ್ದಾರೆ. ಅದರಿಂದ ಅವ್ರಿಗೆ ಸ್ವಾಗತವನ್ನು ಬಯಸಿ ಐತಿಹಾಸಿಕ ನಮ್ಮ ಪರಂಪರೆಯ ವೈಭವದ ಒಂದು ಸನ್ಮಾನವನ್ನು ಮಾಡಿ ಇಲ್ಲಿಂದ ಕಳಿಸ್ಕೊಡ್ಬೇಕಂತ ತೀರ್ಮಾನ ಆಗಿದ್ವಿ. ಕೋವಿಡ್ ಸಮಯ ಆಗಿದ್ದರಿಂದ ಬರಲಿಕ್ಕೆ ಯಾರೂ ಆಸ್ಪದ ಇಲ್ಲ. ಕೋಚಿಮೂಲ್ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದ ವತಿಯಿಂದ ಹಾಗೂ JDS ವತಿಯಿಂದ ಜಂಟಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭಕ್ಕೆ ಅನುಗುಣವಾಗಿ ತಾವುಗಳು ಬರೋಕ್ಕಾಗದೇ ಇದ್ರೂ ಅಲ್ಲಿಂದನೇ ಈ ಕಾರ್ಯಕ್ರಮ ಸಕ್ಸಸ್ ಆಗಲಿ ಅಂತ ಆಶಿಸ್ಬೇಕಂತ ನಾನು ಕೇಳ್ಕೊತೀನಿ. ಕೋವಿಡ್ ಕಾರಣ ಕಾನೂನು ಇತಿಮಿತಿ ಮೀರದೆ ಸಾರ್ವಜನಿಕ ತೊಂದರೆ ಕೊಡದೆ ಈ ಕಾರ್ಯಕ್ರಮ ನಡೆಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. 14,000 ಜನಕ್ಕೆ ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ, ಯಾರ್ಯಾರು ಹಾಲು ಹಾಕ್ತಿದ್ದಾರೆ ಹಾಲು ಹಾಕೋ ಎಲ್ಲ ಮಹನೀಯರಿಗೂ ರೈತರು ಬಂಧುವರಿಗೂ ಒಂದು ಜಂಟಿ ಒಂದು ಕಾರ್ಯಕ್ರಮದಲ್ಲಿ ಕುಟುಕಿಟ್ ಕೊಡಬೇಕಂತ ನಮ್ಮ ಕೋಚಿಮೂಲ್ ನಿರ್ಧಾರ ಮಾಡಿದ್ದಾರೆ. ಆ ಜೊತೆಗೆ ನಾವು ಜೊತೆಗೂಡಿ ಇದಕ್ಕೆ ಒಂದು ಪ್ರೋಗ್ರಾಮ್ನ ಸಕ್ಸಸ್ ಮಾಡ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಮೇನ್ ಅಧ್ಯಕ್ಷತೆ, MLC ಗೋವಿಂದ ರಾಜ್ ಅವರು ಬರ್ತಾ ಇದ್ದಾರೆ, ವೆಂಕಶಿವರೆಡ್ಡಿ ಬರ್ತಾ ಇದ್ದಾರೆ, ಅಂಡ್ ಅಲಂಗೂರು ಶಿವಣ್ಣ ಅವರು ಬರ್ತಾ ಇದ್ದಾರೆ, ಉಳಿದ ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ, ಒಂದು ಎಲ್ಲ JDS ಲೀಡರ್ಸು ಬರ್ತಾ ಇದ್ದಾರೆ. ಅದಕ್ಕೆ ಪ್ರೋಗ್ರಾಮ್ಗೆ ಒಂದು ಸಕ್ಸಸ್ ಮಾಡಲಿಕ್ಕೆ ಸೊ ಅದೇ ರೀತಿ ಅಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಪತ್ರಕರ್ತರೆಲ್ಲ ಬರಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ಸಾಗ್ ನಮ್ಮೆಲ್ಲ ಬ್ರಾಹ್ಮಣರ ಸಂಘದ ಏನು ಚಿಕ್ಕ ಚಿಕ್ಕ ಏನು ಪೂಜೆಯಲ್ಲಿ ಮಾಡ್ತಿದಾರಲ್ಲ ಅವ್ರಿಗೊಂದು ಕಿಟ್ ವಿತರಣೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಆಟೋ ಸ್ಟ್ಯಾಂಡಲ್ಲಿ ಪಾಪ ಏನು ತತ್ತರಿಸೋಗಿದ್ದಾರೆ, 800 ಜನ ಆಟೋ ಸ್ಟ್ಯಾಂಡಲ್ಲಿ ಮುಸಲ್ಮಾನ್ ನಮ್ಮ ಬಾಂಧವರಾಗಿರ್ಬೋದು, ನಮ್ಮ ಹಿಂದೂಗಳಾಗಿರ್ಬೋದು, ನನ್ನ ಸ್ನೇಹಿತರು ನಮ್ಮ ಮುಳುಬಾಗಿಲು ತಾಲೂಕಲ್ಲಿ ವರ್ಕ್ ಮಾಡ್ತಕ್ಕಂಥ ಆಟೋ ಏನು ಯೂನಿಯನ್ ಇದೆ ಅವರಿಗೆ 800 ಜನಕ್ಕೆ ಕಿಟ್ ವಿತರಣೆ ಹಾಗೂ ಮಿಕ್ಕಿತ್ತು ಅವರು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀನಿ. ಅರ್ಚಕರಿಗೆ ಮತ್ತು ಇವರಿಗೆ ನನ್ನ ಕಡೆಯಿಂದ ಮಾಡ್ತಿದ್ದೀನಿ ವೈಯಕ್ತಿಕವಾಗಿ. ಮಿಕ್ಕಿದ್ದನ್ನೆಲ್ಲ ಅವತ್ತೆ ಟೋಕನ್ ಕೊಡ್ತೀವಿ, ಒಂದು ಪ್ಲೇಸ್ ಹೇಳ್ತೀವಿ ಅಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಹಾಗೂ ನೆಕ್ಸ್ಟ್ ದಿವಸ ಇನ್ನೊಂದು ಕಾರ್ಯಕ್ರಮ ನಾನು ಪತ್ರಿಕೋ ಜೊತೆ ಊಟ ಮಾಡ್ತಾ ಇದ್ದೀನಿ. ಇಲ್ಲದೆ ಗಡಿಬಿಡಿವಿಲ್ಲದೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸಾರ್ವಜನಿಕ ತೊಂದರೆ ಕೊಡದೆ ಎಲ್ಲವನ್ನು ಮಾಡ್ಕೊಂಡು ಹೋಗ್ತೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.